ಜುಲೈ ಮೂರು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ನಾನು ಯಹೋವನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ ಕೀರ್ತನೆ ಹದಿನಾರು ಎಂಟು ಯಾರು ತನ್ನ ಚಿತ್ತವನ್ನು ಕರ್ತನ ಚಿತ್ತದಲ್ಲಿ ಸಂಪೂರ್ಣವಾಗಿ ಮುಳುಗಿಸಿ ಬಿಟ್ಟಿರುವನೋ ಅಂತಹವನು ನಿರಾಶಾದಾಯಕನಾಗಿರುವುದಿಲ್ಲ ಅವನು ಜೀವನದ ಎಲ್ಲ ಸಂದರ್ಭಗಳಲ್ಲಿ ನಂಬಿಕೆಯಿಂದಿದ್ದು ಕರ್ತನು ಹೇಳಿರುವ ಈ ವಾಕ್ಯವನ್ನು ಅಂದರೆ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲಕರವಾಗುತ್ತವೆ ಎಂದು ನಮಗೆ ಗೊತ್ತಿದೆ ಹೀಗೆ ದೇವರ ನಡೆಸುವಿಕೆ ಪರಾಮರಿಕೆಯಲ್ಲಿ ನೆಲೆಗೊಂಡವನಾಗಿರುವನ ಹೃದಯ ಉತ್ತಮ ದರ್ಜೆಯನ್ನು ತಲುಪಿರುವುದಕ್ಕೆ ಒಂದು ಸಾಕ್ಷಿ ನಾವು ನಮ್ಮ ವಿರೋಧಿಯಾದ ಸೈತಾನನ ಎಲ್ಲಾ ರೀತಿಯ ವಿರೋಧ ಈ ಲೋಕದ ಮತ್ತು ನಮ್ಮ ಶರೀರದ ವಿರೋಧದ ನಿಮಿತ್ತ ಗುಣಗುಟ್ಟದೆ ಸಂತೋಷವಾಗಿ ತಾಳ್ಮೆಯಿಂದ ಸಹಿಸಿಕೊಂಡು ಇವೆಲ್ಲವೂ ಪೂರ್ಣ ಪ್ರೀತಿ ಮತ್ತು ಜ್ಞಾನ ನಿಧಿಯಾದ ದೇವರಿಂದ ನಮ್ಮ ಅಭ್ಯುದಯಕ್ಕಾಗಿ ನಮಗಾಗುವ ಶಿಕ್ಷಣ ಪೂರಕವಾದ ಶಿಕ್ಷಾನುಭವ ಎಂಬುದಾಗಿ ತಿಳಿಯಬೇಕು ಆಮೇನ್